Good evening, students. So in this today's class we will be discussing, so nobody has joined still, so let me wait for 1 or 2 minutes as two people have joined. See, if you have any doubts, so please from the live chat you can ask me. So first and foremost thing you have to do is like the video, like madri, and ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ನ. ನಿಮ್ಮ ಫ್ರೆಂಡ್ಸ್ ಯಾರಿಗಾರ ಇದ್ರೆ ಜಲ್ದಿ ಜಲ್ದಿ ಲಿಂಕ್ ಶೇರ್ ಮಾಡಿರಿ. ಸೊ ನಾವು ಇದನ್ನು ಕ್ಲಾಸನ್ನು ನೋಡೋಣ. ಆಲ್ರೆಡಿ ಹ್ಯಾವ್ ಸೆಂಟ್ ದ ನೋಟ್ಸ್ ಕಳಿಸಿದ್ದೀನಿ. ಸೊ ನೀವು ನೋಡ್ಕೊಂತೀರಿ ಅಂತ ಅನ್ಕೋತೀನಿ. ನೋಡ್ಕೊಂತಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಸೊ ಐ ಕ್ಯಾನ್ ಡಿಕ್ಟೇಟ್ ಇಟ್ ಒನ್ಸ್ ಅಗೇನ್, ಅಲ್ಲಿಂದ ನಾವು ಪ್ರಶ್ನೆಗಳನ್ನು ಮಾಡೋಣ. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಟುಡೇಸ್ ಚಾಪ್ಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಐ ಕ್ಯಾನ್ ಅಶ್ಯೂರ್ 1 or 2 marks ಫ್ರಮ್ ಟುಡೇಸ್ ಕ್ಲಾಸ್. ಓಕೆ, so Vishwa has joined, no problem. So anyone can join. So relations chapter, this is okay. So note, relations and functions, this chapter name is so this chapter is present for both first PUC as well as second PUC. so second PUC ku ada, first PUC ku ada. Shivakumar Jigulur is there. ಸೊ ನೋಡ್ರಿ, ಆದಷ್ಟು ಬೇಗ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಏನು ಮಾಡಿರಿ, ಶೇರ್ ಮಾಡಿ, ಲಿಂಕ್ ಶೇರ್ ಮಾಡಿರಿ, ಜಾಯ್ನ್ ಆಗಂತ ಹೇಳ್ರಿ. ಓಕೆ, ಸೊ ನಾವು ದ 6 ಪೀಪಲ್ ಹ್ಯಾವ್ ಜಾಯ್ನ್ಡ್, ಅಟ್ಲೀಸ್ಟ್ ಒಂದು 10 ಪೀಪಲ್ ಅದು ಆದರೆ ಕ್ಲಾಸ್ ಹಾಕಿ ಮಜಾ ಬರ್ತದೆ. ರೂಪಾ ಮಾಡೋರು, ಓಕೆ ಗುಡ್. ಸೊ ನೋ ನೀಡ್ ಟು, ಏನಾರ ಡೌಟ್ಸ್ ಇದ್ರೆ ಅಷ್ಟು ಚಾಟ್ ಮಾಡಿರಿ ಲೈವ್ ಚಾಟ್ ಒಳಗೆ, ಅದರ್ವೈಸ್ ಇಟ್ಸ್ ಓಕೆ. ಸೊ ವಿ ವಿಲ್ ಗೋ ಥ್ರೂ ದ ಕ್ಲಾಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೋಡಿ, ಲೆಟ್ ಎ ಬಿ ಎ ಫೈನೈಟ್ ಸರ್, ಎನಿಸ್ತಕ್ಕಂತಹ ಒಂದು ಎಲಿಮೆಂಟ್ ಗಳಿರಬೇಕು. ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 1, 2, 3. ಸೊ ದಿಸ್ ಇಸ್ ದ ಫೈನೈಟ್ ಸೆಟ್. ಇನ್ ಫೈನೈಟ್ ಸೆಟ್ ಅಂದ್ರೆ ನಿಮ್ಗೆ ಬರ್ತದ, ಸಪೋಸ್ ಇಫ್ ಐ ಸೇ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ 1, 2, 3, ಇಟ್ ವಿಲ್ ನಾಟ್ ಎಂಡ್. ಓಕೆ, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಕೆನ್ ನಾಟ್ ಬಿ ಎಂಡೆಡ್. ಸೊ ಎಂಡ್ ಆಗುದಿಲ್ಲ. ಸೊ ಅಂತ ನಾವು ಇನ್ಫೈನೈಟ್ ಸೆಟ್ ಅಂತ ಹೇಳಿ ಫೈನೈಟ್ ಸೆಟ್. ಸೊ ಎ ಅನ್ನೋದು ಒಂದು ಫೈನೈಟ್ ಸೆಟ್ ಇತ್ತು ಅನ್ಕೋರಿ. ಸೊ ಅವಾಗ ಏನಾಗ್ತದ, ಅಂಡ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್, ಅಂಡ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್, ದೆನ್ ಅವಾಗ ಏನಾಗ್ತದ ನೋಡ್ರಿ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಎ ಇಸ್ ಎನ್ ಸ್ಕ್ವೇರ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್, ದ ನಂಬರ್ ಆಫ್ ಎಲಿಮೆಂಟ್ಸ್ in A is n square. Sorry, in A cross A. So ನೀವು ಫಸ್ಟ್ ಇಂದ ಕಲ್ತಿರ್ತೀರಿ ಎ ಕ್ರಾಸ್ ಎ ಹೆಂಗೆ ಮಾಡೋದು ಅಂತೇಳಿ, ಇದನ್ನೊಂದು ತಗೊಳ್ಳೋದು ಅದನ್ನೊಂದು ತಗೊಳ್ಳೋದು. ಸೊ ಹೋಪ್ ಎಲ್ಲ ಕ್ಲಿಯರ್ ಅಂತ ಅನ್ಕೋತೀನಿ. ವಿಡಿಯೋ ಕ್ಲಿಯರ್ ಇದ್ದಿಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಮ ಮೊಬೈಲ್ ಒಳಗೆ ನೀವು ಯೂಟ್ಯೂಬ್ ಸೆಟ್ಟಿಂಗ್ಸ್ ಫೇಲ್ ಇರ್ತದೆ. ಸೊ ಯೂಟ್ಯೂಬ್ ನೀವು ಸೆಟ್ಟಿಂಗ್ಸ್ ಒಳಗೆ ಲೈವ್ ವಿಡಿಯೋ ಏನಿರ್ತದಲ್ಲ, ವಿಡಿಯೋ ಕ್ವಾಲಿಟಿ ಪ್ರಿಫರೆನ್ಸ್ ಅದು ಬರ್ತದೆ. ಯೂಟ್ಯೂಬ್ಗೆ ಹೋಗ್ಬೇಕು, ಸೆಟ್ಟಿಂಗ್ಸಿಗೆ ಹೋಗ್ರಿ, ವಿಡಿಯೋ ಕ್ವಾಲಿಟಿ ಪ್ರಿಫರೆನ್ಸ್ ಅಂತಿರ್ತದೆ. ಸೊ ಅಲ್ಲಿ ಆಟೋ ಅಥವಾ ಲೋ ಅಂತಿರ್ತದೆ. ಸೊ ಅದನ್ನು ಚೇಂಜ್ ಮಾಡಿ ಹೈ ಅಂತಿರಬೇಕು. ಹೈ ಅಂತಿಟ್ರೆ ಅಂದ್ರೆ ಏನಾಗ್ತದೆ, ನಿಮ್ಮ ರೆಸೊಲ್ಯೂಷನ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಓಕೆ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಇಸ್ ಎನ್ ಸ್ಕ್ವೇರ್. ಯಾವುದೋ ಒಂದು ಎ ಅಂತಕ್ಕಂತ ನಿಮ್ಗೆ 1, 2, 3 ಸೆಟ್ ಅದ, ಇನ್ನೊಂದು ತಗೊಂಡಿರ್ತೀವಿ 1, 2, 3. ಸೊ ಎ ಕ್ರಾಸ್ ಎ ಹೆಂಗ್ ಬೆಳಿತೀರಿ ನೀವು, 1, 1 ಅವಾಯ್ಡ್ ಮಾಡಿ ಬೆಳಿತೀರಿ, 1, 2, 1, 3. ಸೊ ಪ್ರತಿಯೊಂದನ್ನು ಪೇರ್ ಮಾಡಿ ಬರೀತೀರಿ, ಹೌದಾ? 1, 1, 1, 2, 1, 2, 3, 2, 1, 3, 2, 3, 3, 1, 3, 2, 3, 3. ಸೊ ಪ್ರತಿಯೊಂದನ್ನು ಪೇರ್ ಮಾಡಿ ಬರೀತೀರಿ. ಅಂದಾಗ ಎ ಕ್ರಾಸ್ ಎ ದಾಗ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಂದ್ರೆ ಎನ್ ಸ್ಕ್ವೇರ್ ಇರ್ತಾವು. ಎಷ್ಟು ಇರ್ತಾವು? ಎನ್ ಸ್ಕ್ವೇರ್. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಎಲಿಮೆಂಟ್ಸ್ ಇರ್ತಾವ ಅಂದ್ರೆ ಆ ಸೆಟ್ ಎಲಿಮೆಂಟ್ಸ್ ಒಳಗೆ 3 ಸ್ಕ್ವೇರ್ ಅಂದ್ರೆ 9 ಎಲಿಮೆಂಟ್ಸ್ ಇರ್ತಾವು. ಓಕೆ, ಸೊ ಈ ಟೈಪ್ ನೀವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ ರೈಟ್. ಸೊ ಈಗ ನೋಡಿ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಎ ಇಸ್ ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಎ ಇಸ್. ಸೊ ಎ ದಿಂದ ಎ ಎಷ್ಟು ರಿಲೇಷನ್ಸ್ ಆಗ್ತಾವು? ಓಕೆ, ದಟ್ ಈಸ್ 2 to the power n² - 2. ಓಕೆ, ಸೊ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್
A to A is the A here. Is 1 2 3. You know 1 2 3 when you here I can see that. So you just look at that. 1 2 3. A here is the A. B here is the 1 2 3. So relation one mahen padte ke mo. One in the one the one in the yada one in the mo. Itara relation kar. Yada in the one yada in the yada yada in the mo. ಈ ಟೈಪ್ನ ರಿಲೇಷನ್ಗಳನ್ನು ಮಾಡ್ಕೋತಾ ಹೋಗ್ಬೋದು. ಓಕೆ, ಹೂ ಇಸ್ ದಿಸ್? ಅಕ್ಷತಾ ಕೆರೂರ್. ಓಕೆ, ಸೊ ನೋಡಿ ಏನಾದರೂ ಡೌಟ್ಸ್ ಇದ್ರೆ ಅಲ್ಲಿ ಕೇಳಿ ಲೈವ್ ಚಾಟ್ ಒಳಗೆ. ಸೊ ತ್ರೀಗೆ ಏನು ಮಾಡ್ಬೋದು? 1 2 3 ಈ ಟೈಪ್ ಮಾಡ್ಕೋತಾ ಹೋಗ್ಬೋದು. ಸೊ ಹಿಂಗೆ ಭಾಳಷ್ಟುಗಳನ್ನು ಮಾಡ್ಬೋದು ನಾವು, ಭಾಳಷ್ಟು ರಿಲೇಷನ್ಗಳನ್ನು ಮಾಡ್ಬೋದು. ಟೋಟಲ್ ಎಷ್ಟು ರಿಲೇಷನ್ ಮಾಡ್ಬೋದು ಅಂದ್ರೆ 2 to the power n² - 2. ಎಷ್ಟು ರಿಲೇಷನ್ಗಳನ್ನು ಮಾಡ್ಬೋದು? ದ ನಂಬರ್ ಆಫ್ ರಿಲೇಷನ್ಸ್ ಫ್ರಾಮ್ A to A, sorry, 2 to the power n² - n. So, you already know the question, 2 to the power n² - n. So, third point, another number of reflex relations from A to A is, so number of relations from A to A is 2 to the power n², sorry, this is 2 to the power n². So, the number of relations from A to E, ಇದು ದ ನಂಬರ್ ಆಫ್ ರಿಫ್ಲೆಕ್ಸ್ ರಿಲೇಷನ್ಸ್. ರಿಫ್ಲೆಕ್ಸ್ ರಿಲೇಷನ್ಸ್ ಎಷ್ಟು ಅಂತ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಟುಡೇ ಆನ್ ಓನ್ಲಿ ಆನ್ ರಿಲೇಷನ್ಸ್. ಸೊ ರಿಫ್ಲೆಕ್ಸ್ ರಿಲೇಷನ್ಸ್ ಎಷ್ಟಾಗ್ತಾವು? 2 to the power n² - n. 2 to the power n² ಆಗಿದೆ ಇಲ್ಲಿ, 2 to the power n² - n. ಸೊ ಇಷ್ಟು ನಂಬರ್ ಆಫ್ ರಿಲೇಷನ್ಸ್ ಗಳು ಕ್ರಿಯೇಟ್ ಆಗ್ತವೆ. ಸೊ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ ಏನಾಗ್ತದೆ ನೋಡಿ, ಇದು ರಿಫ್ಲೆಕ್ಸಿವ್ ರಿಲೇಷನ್ ಆಗ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಏನಾಗ್ತದೆ, 2 to the power n² + n/2. ಸೊ ಈ ಫಾರ್ಮುಲಾಗಳನ್ನು ನೀವು ನೆನಪಿಡಬೇಕು, 2 to the power n² + n/2. ಸೊ ದೀಸ್ ಆಲ್ ಆರ್ ಆಲ್ರೆಡಿ ಅವೈಲೇಬಲ್ ಇನ್ ನೋಟ್ಸ್. ಆದರೂ ಒಂದ್ಸಲ ಏನ್ ಮಾಡ್ಬೇಕು ನಾವು, ಗ್ಲಾನ್ಸ್ ಮಾಡಬೇಕು. ಸೊ ಗ್ಲಾನ್ಸ್ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ನಮ್ಗೆ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದ. ಓಕೆ, ಎಸ್. ನೆಕ್ಸ್ಟ್, ನಂಬರ್ ಆಫ್ ರಿಲೇಷನ್ ಫ್ರಮ್ ಎ ಟು ಎ ವಿಚ್ ಆರ್ ನಾಟ್ ಸಿಮೆಟ್ರಿಕ್ ಈಸ್, ಸಿಮೆಟ್ರಿಕ್ ಇರಂಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? 2 to the power n² - 2 to the power n² - 2 to the power n (n+1). ಇವು ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಎ ವಿಚ್ ಆರ್ ನಾಟ್ ಸಿಮೆಟ್ರಿಕ್, ಸಿಮೆಟ್ರಿಕ್ ಇರ್ಲಾರ್ದು. ಓಕೆ, ನಾಟ್ ಸಿಮೆಟ್ರಿಕ್ ಎಂಎಸ್ ಅಂತ ಬಂದ್ ನೋಡಿ, ನಾಟ್ ಸಿಮೆಟ್ರಿಕ್ ರಿಲೇಷನ್ 2 to the power n² - 2 to the power n (n+1/2) ಈಸ್ ಅ ನಾಟ್ ಸಿಮೆಟ್ರಿಕ್ ರಿಲೇಷನ್. ದೆನ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಎ ಫೀಚರ್ ಬೋತ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಈಸ್ 2 to the power n² - n/2. ನೋಡಿ ಇದರ ಎರಡು ಫಾರ್ಮುಲಾ, ರಿಫ್ಲೆಕ್ಸಿವ್ ಇರಬೇಕು, ಸಿಮೆಟ್ರಿಕ್ ಇರಬೇಕು, ಬೋತ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್. ಸೊ ಕನಸ್ತಿಲ್ಲ ಅಂತ ಕನಸ್ತಾ ನೋಡಿ, ಬೋತ್ ರಿಫ್ಲೆಕ್ಸ್ ಇರಬೇಕು ಅಂಡ್ ಸಿಮೆಟ್ರಿಕ್ ಇರಬೇಕು. ಸೊ ಅದೇ ಏನಾಗ್ತದೆ, ಫಾರ್ಮುಲಾ 2 to the power n² - n/2. ಸೊ ಫಾರ್ಮುಲಾಗಳನ್ನು ಆಲ್ರೆಡಿ ನೋಟ್ಸ್ ಒಳಗದ ನೋಟ್ ಇಟ್ಕೋಬೇಕು ನೀವು. ಓಕೆ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಎ ಪಿಕ್ಚರ್ ಬೋತ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಬಟ್ ಸಿಮೆಟ್ರಿಕ್ ಈಸ್. ಇದು ನೋಡಿ ಏನಂದ್ರೆ, ಬೋತ್ ರಿಫ್ಲೆಕ್ಸಿವ್ ಬಟ್ ಸಿಮೆಟ್ರಿಕ್, 2 to the power n (n+1/2) divided by 2 to the power n² - n. ಸೊ ಇಷ್ಟದ. ಓಕೆ, ಇಲ್ಲಿ ಏನಾಗ್ತದೆ ನೋಡ್ರಿ, ಸೊ ಇಷ್ಟು ಫಾರ್ಮುಲಾಗಳನ್ನು ನೆನಪಿಡಬೇಕು ನೀವು. ಮೇನ್ಲಿ ನೆನಪಿಡಬೇಕಾಗಿರೋದು ಫಸ್ಟ್ 3. ಸೊ ಮುಂದಿನ 3 ನಾವು ಮಾಡ್ಕೋಬಹುದು ಬೇರೆ ಬೇರೆ ಟೆಕ್ನಿಕ್ ದಿಂದ. ಓಕೆ, ಫಸ್ಟ್ 3 ಏನದಾವ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಎ n² ನಂಬರ್ ಆಫ್ ರಿಲೇಷನ್ ಫ್ರಾಮ್ ಎ ಟು ಎ ಇಸ್ 2 to the power n² ನಂಬರ್ ಆಫ್ ರಿಫ್ಲೆಕ್ಸ್ ರಿಲೇಷನ್ ಫ್ರಾಮ್ ಎ ಟು ಎ ಇಸ್ 2 to the power n² - n. ದೀಸ್ 3 ರಿಲೇಷನ್ಸ್ you must understand, you must perfect them. Okay, right. So ishaadi yamma no question and no. So just a little more idarme kuda ni wapas idu nodabodu. So you can idu name martidu wapas namu, I will do a video and upload it. Avagu kuda nimu bayisidare nodabodu. Okay, so next one. First question we will discuss,
S be the set of all real numbers. See, let S be the set of all real numbers. Let S be the set of all real numbers. A relation R has been. A relation R has been defined on S bar. A related to B. A related to B. That is such that A minus B modulus is less than equal to 1. Then R is. So this question is asked in 2014. Then R is. Okay. So what R is? First one, A is symmetric and transitive but not reflexive. Symmetric and transitive but not reflexive. Symmetric and transitive but not reflexive. B, reflexive and transitive but not symmetric. Reflexive and transitive but not symmetric. Okay. So third one, C, option C, reflexive and symmetric but not transitive. Reflexive and symmetric but not transitive. Option D. Okay, please watch it. So, your friends, error in order, send me join again, send it again. And equivalence relation. And equivalence relation. Okay. So, note, these are the important questions. Note, let's go to the end. Okay. In another way, first question this one is, let S be the set of all real numbers. A relation R has been defined as by A minus B is less than equal to 1. Hence, you can say that, I will solve here for A minus B less than equal to 1, you can modulus. So, why is that? It is not symmetric, transitive. What is that? First order. You have already symmetric and reflexive and transitive. Reflexive and transitive. Reflection is that. ಅಂದ್ರೆ ತನ್ನನ್ನೇ ತಾನು ಹೊಲ್ಕೋಬೇಕು. ಎ ಇರ್ಬೇಕು, 1-1 ಇರ್ಬೇಕು, 2-2 ಇರ್ಬೇಕು, 3-3 ಇರ್ಬೇಕು. ದೋಸ್ ರಿಲೇಷನ್ಸ್ ಆರ್ ಕಾಲ್ಡ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಅಂದ್ರೆ ಏನು? ಸಿಮೆಟ್ರಿ ಅಂದ್ರೆ ಒಂದ್ರ ಮ್ಯಾಗ ಒಂದು ಮಡ್ಚಿರ ಕೂಡ್ಬೇಕು. ಅಂದ್ರೆ ಅದರ ಅರ್ಥ ಉಲ್ಟಾ ಮಾಡಿದ್ರು ಸೀದಾ ಆಗ್ಬೇಕು, ಸೇಮ್ ಬರ್ಬೇಕು. ಎ ಬಿ ಮಸ್ಟ್ ಬಿ ಆಸ್ ಸೇಮ್ ಆಸ್ ಬಿ ಎ ಇರ್ಬೇಕು. ಅಂದ್ರೆ ಆ ಒಂದು ರಿಲೇಷನ್ ಎ ಬಿ ಇದ್ರೆ ಬಿ ಎನೂ ಇರ್ಬೇಕು. 1-2 ಇದ್ರೆ 2-1 ಇರ್ಬೇಕು, 2-3 ಇದ್ರೆ 3-2 ಇರ್ಬೇಕು, 4-5 ಇದ್ರೆ 5-4 ಇರ್ಬೇಕು. ಸೊ ಅಂತವಕ್ಕೆ ಏನಂತ ನಾವು ಸಿಮೆಟ್ರಿಕ್ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ರೈಟ್. ದೆನ್ ಟ್ರಾನ್ಸಿಟಿವ್ ಅಂದ್ರೆ ಏನು? ಎ ಬಿ ಬಿ ಸಿ ಕನೆಕ್ಟ್ ಇದ್ರೆ ಎ ಮಸ್ಟ್ ಬಿ ಕನೆಕ್ಟೆಡ್ ಟು ಸಿ. ಹೌದಾ? ಈಗೇನು ಸಚಿನ ರಾಹುಲ್ ಫ್ರೆಂಡ್ಸ್ ಅನ್ಕೋರಿ, ರಾಹುಲ ಸೌರವ ಫ್ರೆಂಡ್ಸ್ ಅನ್ಕೋರಿ, ದೆನ್ ಸಚಿನ್ ಮಸ್ಟ್ ಬಿ ಅ ಫ್ರೆಂಡ್ ಆಫ್ ಸೌರವ್. ಈ ಟೈಪ್. ಹೌದಾ? ಸೊ ಎ ಇಸ್ ಅ ಬ್ರದರ್ ಆಫ್ ಬಿ, B is the brother of C, then A must be a brother of C. So you can enter now transitive and transitively more brother. So reflexively tandana barbeku A A 1 1 2 2 transitive symmetrically 1 2 2 1 2 3 3 2 in barbeku transitively in barbeku 1 2 2 3 1 3 connect aagbeku. Yes. So in you know, first reflexive check madonu A minus B. So B jagadalli nan A hakkodonu A minus B less than equal to 1. How A minus A is 0. Modulus of 0 is again 0. 0 is less than equal to 1. Correct. True. Other A not to reflexive R2. Okay. So move check part now. Reflexive, symmetric, transitive. So reflexive R. In next part the kanta deno symmetric. Symmetric under A minus B, B minus A. Here do one way.
ನೋಡಿ ಎ ಮೈನಸ್ ಟು ಎಸ್ ಆರ್ ಈಕ್ವಲ್ ಟು ಒನ್ ಅದ ಅನ್ಕೊಳ್ಳಿ, ಬಿ ಮೈನಸ್ ಎ ಎಸ್ ಆರ್ ಈಕ್ವಲ್ ಟು ಒನ್ ಆಗ್ತದ ಅನ್ನೋ ಚೆಕ್ ಮಾಡಬೇಕು. ಹೌದಾ, ಬಿ ಮೈನಸ್ ಎ ಇಸ್ ಲೆಸ್ ಆರ್ ಈಕ್ವಲ್ ಟು ಒನ್ ಆಗ್ತದ ಅನ್ನೋ ಚೆಕ್ ಮಾಡಬೇಕು. ಆಗ್ತದ, ಬಿ ಮೈನಸ್ ಎ ಇಸ್ ಲೆಸ್ ಆರ್ ಈಕ್ವಲ್ ಟು ಒನ್ ಆಗ್ತದ. ಯಾಕೆ ಆಗ್ತದ ಹೇಳ್ರಿ, ಎ ಮೈನಸ್ ಬಿ ನೀವು ಯಾವ ಬೇಕಾದ ನಂಬರ್ ತಗೋರಿ. ಓಕೆ, ಎ ಮೈನಸ್ ಬಿ ಲೆಸ್ ಆರ್ ಈಕ್ವಲ್ ಟು ಒನ್ ಅದ ಅಂದ್ರೆ ಬಿ ಮೈನಸ್ ಎ ಕೂಡ ಏನಾಗ್ತದ ಲೆಸ್ ಆರ್ ಈಕ್ವಲ್ ಟು ಒನ್ ಆಗ್ತದ. ಹೌದಾ, ಬಟ್ ಟ್ರಾನ್ಸಿಟಿವ್ ಹೌದಲ್ಲೋ ಚೆಕ್ ಮಾಡ್ಬೇಕು ನಾವು. ಎಸ್, ಟ್ರಾನ್ಸಿಟಿವ್ ಹೌದಲ್ಲೋ ಚೆಕ್ ಮಾಡ್ಬೇಕು. ಟ್ರಾನ್ಸಿಟಿವ್ ಹೌದಲ್ಲೋ ಚೆಕ್ ಮಾಡಕ್ ಒಂದು ಎಕ್ಸಾಂಪಲ್ ತಗೋಬೇಕಾಗ್ತದೆ ನಾವು. ಯಾಕಂದ್ರೆ ಈ ಮೂರು ಬರ್ತಾವು, ಎ ಮೈನಸ್ ಬಿ ಅಂದ್ರೆ ಒನ್ ಟು ಬಿಲಾಂಗ್ಸ್ ಟು ಆರ್, ಟೂ ತ್ರೀ ಬಿಲಾಂಗ್ಸ್ ಟು ಆರ್, ಒನ್ ತ್ರೀ ಬರ್ತದೆ ಇಲ್ಲ ನೋಡ್ಬೇಕು. ನೋಡ್ರಿ, ಒನ್ ಟು ಹಾಕಿ ಒನ್ ಮೈನಸ್ ಟು ಇದ್ರ ತುಂಬೆ, ಒನ್ ಮೈನಸ್ ಟು ಮೈನಸ್ ಒನ್, ಮಾಡ್ಯುಲಸ್ ಆಫ್ ಮೈನಸ್ ಒನ್ ತೆಗೆದ್ರೆ ಒನ್ ಇಸ್ ಲೆಸ್ ಆರ್ ಈಕ್ವಲ್ ಟು ಒನ್ ತ್ರೀ. ಟೂ ತ್ರೀ ಹಾಕ್ರಿ, ಟೂ ಮೈನಸ್ ತ್ರೀ ಅಗೇನ್ ಮೈನಸ್ ಒನ್, ಕರೆಕ್ಟ್ ಪಾಯಿಂಟ್. ಒನ್ ಟೂ ಒನ್ ಟೂ, ಟೂ ತ್ರೀ ಒನ್ ಟೂ, ನಮ್ಮ ಪ್ರಕಾರ ಏನು ಟೂ ಟೂ ಕ್ಯಾನ್ಸಲ್ ಆಗಿ ಒನ್ ತ್ರೀ ಬಂದ್ಬೇಕು. ಒನ್ ತ್ರೀ ಬಿಲಾಂಗ್ಸ್ ಆರ್ ಆಗ್ತದೆ ಚೆಕ್ ಮಾಡ್ರಿ. ಒನ್ ಮೈನಸ್ ತ್ರೀ ಈಸ್ ಮೈನಸ್ ಟೂ, ಮೈನಸ್ ಟೂ ಮಾಡ್ಯುಲಸ್ ತೆಗೆದ್ರೆ ಟೂ, ಟೂ ಈಸ್ ಲೆಸ್ ಆರ್ ಈಕ್ವಲ್ ಟು ಒನ್ ಬಂತು, ಬಟ್ ಟೂ ಈಸ್ ಲೆಸ್ ಆರ್ ಈಕ್ವಲ್ ಟು ಒನ್ ಆಗುವುದಿಲ್ಲ, ಇಟ್ ಈಸ್ ರಾಂಗ್, ಟೂ ಈಸ್ ಗ್ರೇಟರ್ ದ್ಯಾನ್ ಒನ್. ಸೊ ಹಂಗಾಗಿ ಇದೇನಾಗ್ತದೆ, ಓನ್ಲಿ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆಗ್ತದೆ ಬಟ್ ಟ್ರಾನ್ಸಿಟಿವ್ ಆಗುದಿಲ್ಲ. ಸೊ ದಿಸ್ ಈಸ್ ಅವರ್ ಕರೆಕ್ಟ್ ಆನ್ಸರ್, ಸಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಅಂಡರ್ಸ್ಟುಡ್? ಓಕೆ, ಶಾಲ್ ವಿ ಗೋ ಫಾರ್ ದ ಸೆಕೆಂಡ್ ಕ್ವಶನ್? ಸೊ ಯಾರು ನೋಡಲ್ ಮಾಡ್ಕೊಂಡು ನೋಡಲ್ ಮಾಡ್ಕೊರಿ. ಸೊ ತಿಳ್ಕೊರಿ, ನೋಡಿ ನಮ್ಮ ಪ್ರಶ್ನೆಗಳನ್ನ ಕಡಿಮೆ ಬಿಡಿಸ್ತೀವಿ. 14ನಿಂದ 15 ಅಂದ್ರೆ ಎಲ್ಲ ಎಕ್ಸಾಮ್ದಾಗ ಬಿದ್ದಿದ್ದ ಪ್ರಶ್ನೆಗಳು ಇರ್ತಾವ, ಇದು 2014 ಬಿದ್ದದೆ. ಸೊ ಆಲ್ಮೋಸ್ಟ್ ಎಕ್ಸಾಮ್ದಾಗ ಬಿದ್ದರೂ ಎಲ್ಲ ಕಾನ್ಸೆಪ್ಟ್ ಕವರ್ ಆಗುವಂಥ ಪ್ರಶ್ನೆಗಳಿರ್ತಾವೆ. ಸೊ ನೀವು ಒಂದ್ಸಲ ಪರ್ಫೆಕ್ಟ್ ಆದರೆ ಉಳಿದ ಯಾವುದೇ ಪ್ರಶ್ನೆಗಳನ್ನು ನೀವು ಮಾಡ್ಕೋಬಹುದು. ಜೊತೆಗೆ ಇದ್ರ ಜೊತೆಗೆ ಎಕ್ಸ್ಟ್ರಾ ಕ್ವಶನ್ಗಳನ್ನು ಮಾಡ್ಕೋಬೇಕು. ಮ್ಯಾಥ್ಸ್ ಬುಕ್ ಅಂತ ಕಳಿಸಿದ್ದೀನಿ ನಾನು ಆಲ್ರೆಡಿ ಗ್ರೂಪ್ ಒಳಗೆ. ಸೊ ಮ್ಯಾಥ್ಸ್ ಬುಕ್ ಒಳಗೆ ಇರ್ತಕ್ಕಂಥ ಪ್ರತಿ ಪ್ರಶ್ನೆಗಳನ್ನು ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಅದೇ ಪ್ರಶ್ನೆಗಳನ್ನು ನೀವು ತೊಗೊಂಡು ಹೋಗಿ ನೀವು ಯು ಕ್ಯಾನ್ ಸರ್ಚ್ ಇಟ್ ಇನ್ ಗೂಗಲ್. ಅದೇ ಪ್ರಶ್ನೆ ಗೂಗಲ್ದಾಗ ಮಾಡಿಬಿಟ್ರೆ ಗೂಗಲ್ ವಿಲ್ ಗಿವ್ ಯು ಕ್ಲಿಯರ್ ಆನ್ಸರ್. ಸೊ ಇಫ್ ಯು ಸ್ಟಿಲ್ ಹ್ಯಾವ್ ಡೌಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ನಾವು ಇಲ್ಬೋದು ಕ್ವಶನ್ ನಂಬರ್ ಟೂ. ಸೊ ಶೇರ್ ಟು ಯುವರ್ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಜನ ಇದ್ರ ಯೂಸ್ ತಗೋಬೇಕು. ಓಕೆ, ನಾವು ದ ಸೆಕೆಂಡ್ ಕ್ವಶನ್ ಐ ಆಮ್ ಗೋ ಟೇಕಿಂಗ್. ಇಫ್ ಎನ್ ಆಫ್ ಎ ಈಕ್ವಲ್ ಟು ಟೂ ಆ್ಯಂಡ್ ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಇಸ್ 1024. ನೋಡಿ, ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಟೂ ಆ್ಯಂಡ್ ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ ಫ್ರಾಮ್ ಸೆಟ್ ಎ ಟು ಸೆಟ್ ಬಿ ಇಸ್ 1024. ಸೆಟ್ ಎ ಟು ಸೆಟ್ ಬಿ ಈಸ್ 1024. ದೆನ್ ಎನ್ ಆಫ್ ಬಿ ಈಸ್, ದೆನ್ ಎನ್ ಆಫ್ ಬಿ ಈಸ್. ಸೊ 2020 ಬಿದ್ದದ ಪ್ರಶ್ನೆ. ದಿಸ್ ಕ್ವಶನ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ 2024. ಆಪ್ಷನ್ ಎ 5, ಆಪ್ಷನ್ ಬಿ ಈಸ್ 512, ಆಪ್ಷನ್ ಸಿ ಈಸ್ 20, ಆಪ್ಷನ್ ಡಿ ಈಸ್ 10. ಸೊ ನೋಡಿ, ಇದನ್ನ ಹ್ಯಾಂಡ್ ಬಿಡಿಸ್ಬೇಕು. ನೋಡಿ, ನಂಬರ್ ಆಫ್ ಪಾಸಿಬಲ್ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ, ಸೆಟ್ ಎ ಟು ಸೆಟ್ ಬಿ ಪಾಸಿಬಲ್ ರಿಲೇಷನ್ ಏನಾಗ್ತದ ನೋಡ್ರಿ, ಆಗಣ್ಣ ಬರ್ತದ. ಸೊ ಸೆಟ್ ಎ ದಿಂದ ಸೆಟ್ ಬಿ ಪಾಸಿಬಲ್ ರಿಲೇಷನ್ ಯಾವಾಗಲೂ ಕೂಡ 2 to the power ಎನ್ ಆಫ್ ಎ ಇಂಟು ಎನ್ ಆಫ್ ಬಿ. ಇದನ್ನ ಪಾಸಿಬಲ್ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ 2 to the power ಎನ್ ಆಫ್ ಎ ಟು ಎನ್ ಆಫ್ ಬಿ ಆಗಿದೆ. ಸೆಟ್ ಎ ಟು ಸೆಟ್ ಏನಿರ್ತದೆ, ಇದು ಬಾರಿ ಎನ್ ಆಫ್ ಎ ಬರ್ತದ, ಎನ್ ಆಫ್ ಎ ಸ್ಕ್ವೇರ್. ಹೌದಾ, ಈ 2 to the power ಎನ್ ಆಫ್ ಎ ಟು ಎನ್ ಆಫ್ ಬಿ ಅಂದ್ರೆ ಎಷ್ಟಾಗ್ತದ್ರಿ? ಸೊ ನಾವು ಎನ್ ಆಫ್ ಬಿ ಕಂಡುಹಿಡಿಬೇಕು. ಸೊ 2 to the power ಎನ್ ಆಫ್ ಎ ಎಷ್ಟದ, 2 ಇಂಟು ಎನ್ ಆಫ್ ಬಿ ಹಿಂಗೆ ಬರ್ಕೋಬೇಕು. ಟೋಟಲ್ ಆನ್ಸರ್ ಎಷ್ಟು ಕೊಟ್ಟಿದ್ದಾರೆ, ಅವ್ರು ಎಷ್ಟು ಹಾಕೋ ಕೊಟ್ಟಿದ್ದಾರೆ, ದಟ್ ಈಸ್ ಅವರ್ ಆನ್ಸರ್. ದಟ್ ಈಸ್ 1024 ಇಲ್ಲಿ ಅದ 1024. ಹೌದಾ, 2 to the power 2 ಇಂಟು ಎನ್ ಆಫ್ ಬಿ. ಸೊ ಇದನ್ನು 2 to the power 2 ಎನ್ ಆಫ್ ಬಿ ಇರಲಿ ಅಂತ ಇದೆ. 1024 ಯಾವ ಟೈಪ್ ಬರೆಯಬಹುದು, 2 to the power 10 ಅಂತ ಬರೀಬೋದ, 2 to the power 10 ಅಂದ್ರೆ 1024, 2 to the power 8 ಅಂದ್ರೆ 512.
So 2 to the power 9 under 512, 2 to the power 10 under 1024. So 2 to cancel only, 2 into n of b equal to 10. I want only n of b. So n of b is equal to 10 by 2, that is equal to 5. So ee type prashne galanna neevu maadkobeku. Okay, idu eradne prashne easy ada. So neevu easy aagi neevu note down maadkobeku. Okay, so moorne prashne hoguna. If relation, see the third question. Yes, shall we go to the third question? No, the third question is that if a relation R on the set A equal to 1, 2, 3. R on the set A is equal to 1, 2, 3. Defined by R equal to 1, 1. Defined by R is equal to 1, 1. Then R is. It is asking only to me. Okay? So no, only symmetric. S y is another symmetric and only B another, B another reflexive and symmetric. C another only reflexive and transitive. D another only symmetric and transitive. Okay, ಈ ಟೈಪ್ ಆಫ್ ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡೋದು ನೋಡ್ರಿ ರಿಫ್ಲೆಕ್ಸಿವ ಸಿಮೆಟ್ರಿಕ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು ರಿಲೇಷನ್ ಆರ್ ಆನ್ ದ ಸೆಟ್ ಎ ಈಕ್ವಲ್ ಟು 1 2 3 ಅಂಡ್ ಆರ್ 1 1 ಬಟ್ ಈಸಿ ಅದ ಈ ಎ 1 2 3 ಇದೆ ಸೊ ಆರ್ ಇಂದ 1 1 ನೋಡಿ ರಿಫ್ಲೆಕ್ಸಿವ್ ಅಂದ್ರೆ ಏನು ಹೇಳೋಣ ಅಲ್ಲಿ ಇರತಕ್ಕಂತ ಪ್ರತಿ ಎಲಿಮೆಂಟ್ಸ್ ಅದು ರಿಫ್ಲೆಕ್ಸ್ ಆಗಿರಬೇಕು ಓಕೆ ಸೊ ಅಲ್ಲಿರ್ತಕ್ಕಂಥ ಪ್ರತಿ ಎಲಿಮೆಂಟ್ದು 1 1 ಆಗಿರ್ತದೆ ಪ್ರತಿ ಎಲಿಮೆಂಟ್ದು 1 1 ಹೇಗಾಗ್ತದೆ ಸೊ 1 1 ಹೇಗಾಗ್ತದೆ ನೋಡ್ರಿ ಸೊ ಇಲ್ಲಿ ನೋಡಿ 1 1 1 2 3 ಹೌದಾ ಸೊ 1 1 ಅದ ಬಟ್ 2 2 ಇಲ್ಲ 3 3 ಇಲ್ಲ ರಿಫ್ಲೆಕ್ಸಿವ್ ಅಂದ್ರೆ ಯಾವ ಸೆಟ್ ಮೇಲೆ ಡಿಪೆಂಡ್ ಆಗಿರ್ತದಲ್ಲ ಡಿಫೈನ್ ಆಗಿರ್ತದಲ್ಲ ಆ ಸೆಟ್ದಲ್ಲಿ ಇರತಕ್ಕಂಥ ಪ್ರತಿ ಎಲಿಮೆಂಟ್ ಕೂಡ ರಿಫ್ಲೆಕ್ಸ್ ಆಗಿರಬೇಕು ಇಲ್ಲಿ ಓನ್ಲಿ ಒನ್ ರಿಫ್ಲೆಕ್ಸ್ ಆಗಿದೆ ಟೂ ಆಗಿಲ್ಲ ತ್ರೀ ಆಗಿಲ್ಲ ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಫ್ಲೆಕ್ಸಿವ್ ಅಂದ್ರೆ ಆಗಲಿಲ್ಲ ಓಕೆ ಸೊ ಈ ಆಪ್ಷನ್ ಕ್ಯಾನ್ಸಲ್ ಆಗಲ್ಲ ಯಾಕಂದ್ರೆ ಎರಡು ಗ್ರೌಂಡ್ ರಿಫ್ಲೆಕ್ಸಿವ್ ಆಯಿತು ನೆಕ್ಸ್ಟ್ ನೋಡೋಣ ಸಿಮೆಟ್ರಿಕ್ ಚೆಕ್ ಮಾಡೋಣ ಸಿಮೆಟ್ರಿಕ್ ಐತಿ ನೋಡ್ರಿ 1 1 ಐತಿ ಬಟ್ 1 1 ಬರೀಬೋದ ಎರಡು ಅದಾಗಿ ನೋಡೋದು 1 1 ಐತಿ 1 1 ವಾಪಸ್ ಅದ ಆಗ್ತದೆ 1 2 ಇತ್ತಂದ್ರೆ 2 3 ಆಗಿರ್ಬೇಕು ಹೌದಾ 1 3 ಇತ್ತಂದ್ರೆ 3 1 ಬರಬೇಕು ಸೊ ಇದು ಕೂಡ ಸಿಮೆಟ್ರಿಕ್ ಆಗ್ತದೆ ಇನ್ ಟ್ರಾನ್ಸಿಟಿವ್ ನೋಡಿ 1 1 ಐತಿ 1 1 ಐತಿ ಇದ್ರ ಮುಂದಿಂದ ಯಾವ ಸೆಕೆಂಡ್ ನಂಬರ್ ಸ್ಟಾರ್ಟ್ ಆಗಿಲ್ಲ ಸೆಕೆಂಡ್ ನಂಬರ್ ಸ್ಟಾರ್ಟ್ ಆಗಿದ್ದಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಅಂತ ಕರಿತೀವಿ ನಾವು ಬೈ ಡಿಫಾಲ್ಟ್ ಇಟ್ ಈಸ್ ಟ್ರಾನ್ಸಿಟಿವ್ ಫಾರ್ ಎಕ್ಸಾಂಪಲ್ ನೋಡ್ರಿ ಜಸ್ಟ್ ಅ ಮಿನಿಟ್ ಬೈ ಡಿಫಾಲ್ಟ್ ನಾವು ಇದನ್ನ ಏನಂತ ಕರಿತೀವಿ ಟ್ರಾನ್ಸಿಟಿವ್ ಅಂತ ಕರಿತೀವಿ ಸೊ ದಿಸ್ ಈಸ್ ಥರ್ಡ್ ಕ್ವಶನ್ ಸೊ ಇದೇನಾಗ್ತದೆ ಸಿಮೆಟ್ರಿ ಆ್ಯಂಡ್ ಟ್ರಾನ್ಸಿಟಿವ್ ಸೊ ಈ ಪ್ರಶ್ನೆ ಏನಾಗ್ತದೆ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಯಿತು ಹೌದಾ ಸೊ ದಿಸ್ ಈಸ್ ರಿಗಾರ್ಡಿಂಗ್ ಸೊ ತ್ರೀ ಕ್ವಶನ್ಸ್ ಈ ಮೂರು ಪ್ರಶ್ನೆಗಳು ನಿಮಗೆ ಗೊತ್ತಾದವು ಸೊ ಹೋಪ್ಫುಲಿ ಜಸ್ಟ್ ಐ ವಿಲ್ ಚೆಕ್ ಔಟ್ ದ ಫೋರ್ತ್ ಕ್ವಶನ್ ಐ ಹ್ಯಾವ್ ಟು ಚೆಕ್ ಜಸ್ಟ್ ಸೊ just I have to go for the fourth question so how I have to go that mobile got struck
So this much is enough for today's class. Okay, just you wait for another 10 minutes, so 5 minutes I will take another live video. So today we will complete almost all the questions. 3 we have finished, so just you have to wait for 5 minutes. So I will start another live video. Okay, thank you. Wait for 5 minutes, I will give you a new link. So from that we will discuss, I will do a live screen recording. So from that we discuss remaining questions. Thank you.